ಬೆನ್ನಿ ಸಾಹೇಬರ ನಾವು ಬಹುತೇಕ ನೀವು ಕೇಳಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅನೇಕ ಸ್ವಾಮೀಜಿಗಳು ಶಿಕ್ಷಣಗಳನ್ನು ತೆಗಿತಾರೆ, ಸಾಕಷ್ಟು ಪ್ರಚಾರ ಮಾಡ್ತಾರೆ, ಪ್ರಶಸ್ತಿಗಳನ್ನು ಪಡ್ಕೋತಾರೆ. ಆದರೆ ಪೂಜ್ಯ ಸ್ವಾಮೀಜಿಯವರು ಎಂಥ ಶಿಕ್ಷಣವನ್ನು ಪ್ರಾರಂಭ ಮಾಡಿದಾರಂದ್ರೆ ಕುಗ್ರಾಮ್ ಆಗಿರ್ತಕ್ಕಂಥ ನಂದೇಶ್ವರ ಒಳಗೆ ಸಂಸ್ಕೃತ ಪಾಠಶಾಲೆಯನ್ನು ಪ್ರಾರಂಭ ಮಾಡಿ ಬರೇ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ನನಗೆ ಅಷ್ಟೇ ಅನಿಸ್ತದೆ, ನಂದೇಶ್ವರಕ್ಕೆ ಹೋದ್ರೆ ಹೊಲದಲ್ಲಿ ಶಿಕ್ಷಣವನ್ನ ಕಲಿದೇ ಇರ್ತಕ್ಕಂಥ ಹೆಣ್ಮಕ್ಳು, ಅಕ್ಷರ ಜ್ಞಾನ ಪಡೆದೇ ಇರ್ತಕ್ಕಂಥ ಹೆಣ್ಮಕ್ಳು, ಕೂಲಿ ಕೆಲಸಕ್ಕೆ ಹೋಗ್ತಕ್ಕಂಥ ಹೆಣ್ಮಕ್ಳು, ಅಲ್ಲಿ ಊರಲ್ಲಿ ಅರ್ಧಕ್ಕಿಂತ ಹೆಚ್ಚು ಹೆಣ್ಮಕ್ಳು ಇವತ್ತು ಸಂಸ್ಕೃತದಲ್ಲಿ ಮಾತನಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಪರಮ ಪೂಜ್ಯ. ಅಂಥವರಲ್ಲಿ ಇವತ್ತು ಪಾವನ ಸಾನ್ನಿಧ್ಯವನ್ನು ವಹಿಸ್ಕೊಳ್ಳಿಕ್ಕೆ ತಾವು ಏನು ಅನುವು ಮಾಡಿಕೊಟ್ಟಿದ್ರಲ್ಲ, ಈ ಎಲ್ಲದಕ್ಕಿಂತಲೂ ನನಗೆ ಅತ್ಯಂತ ಅಭಿಮಾನ ಆಗಿದೆಯಲ್ಲ ನಿಮ್ಮ ಆಡಳಿತ ಮಂಡಳಿಯವರು ಇಂಥ ಒಂದು ಪ್ರೇರಣೆಯನ್ನು ನಾಡಿನ ಜನತೆಗೆ ಗ್ರಾಮದ ವಿದ್ಯಾರ್ಥಿಗಳಿಗೆ ಮಾಡಿರ್ತಕ್ಕಂಥದ್ದು. ಆದರೆ ದುರ್ಗಾಯಿಂದ ಏನಂತಂದ್ರೆ ಇರತಕ್ಕಂಥವರಿಗೆ ಅನೇಕ ಕಡೆ ಶಿಕ್ಷಣವನ್ನ ಕೊಡದೇ ಇರತಕ್ಕಂಥ ಶಾಲೆಗಳಿಗೆ ನಮ್ಮ ಸರ್ಕಾರಗಳು ಅನುದಾನವನ್ನ ಕೊಡ್ತಕ್ಕಂಥದ್ದು ಮಾಡಿದೆ. ಆದರೆ ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿರ್ತಕ್ಕಂಥ ಪರಮ ಪೂಜ್ಯರ ಶಿಕ್ಷಣ ಸಂಸ್ಥೆಗೆ ಇಲ್ಲಿವರೆಗೆ ಅನುದಾನ ಸಿಗದೇ ಇರತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ತಲೆ ತಗ್ಗಿಸ್ತಕ್ಕಂಥ ಒಂದು ಮಾತು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕು. ನನಗೆ ಗೊತ್ತಿರಲಿಲ್ಲ, ಒಂದು ದಿವಸ ಸ್ವಾಮೀಜಿಯವರು ನಮ್ಮ ಕಾರ್ಯಕರ್ತರ ಮುಖಾಂತರ ಒಂದು ಫೋನ್ ಮಾಡಿ ಅಜ್ಜಾರ ನಿಮ್ಗೆ ಕೂಡ ಮಾತಾಡಬೇಕು ಅಂತ ಕುಡಿಯಲಿ ಅಜ್ಜಾರ ಒಂದು ಮಾತು ಹೇಳಿದ್ರು. ಬಹಳ ದಿವಸದಿಂದ ನೋಡಪ್ಪ ತಮ್ಮ, ನಾವು ಒಂದು ಶಿಕ್ಷಣ ಸಂಸ್ಥೆ ಮಾಡಕತ್ತೀನಿ, ಮಕ್ಕಳಿಗೆ ಸಂಸ್ಕೃತಗಳನ್ನು ಕಲಿಸ್ತಾ ಇದ್ದೀನಿ. ಸಂಸ್ಕೃತ ಅಂತಂದರೆ ಹಿಂದಿನ ಕಾಲದಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಉತ್ತಂಗದಲ್ಲಿರ್ತಕ್ಕಂಥ ಜನರಿಗೆ ಸಂಸ್ಕೃತವನ್ನು ಕಲಿಸ್ಬೇಕು ಅಂತಕ್ಕಂಥ ಪರಿಪಾಠ ಇದೆ. ಅದು ಸವರ್ಣಿಗರಿಗೆ ಆಗಲಿ ಅಥವಾ ಬೇರೆ ಯಾರಿಗೆ ಕೂಡ ಆ ಒಂದು ಶಿಕ್ಷಣವನ್ನು ಕೊಡ್ತಿರಲಿಲ್ಲ, ಕೇವಲ